ಗೈಸ್, ವೆಲ್ಕಮ್ ಟು ಟೆಕ್ನೋನ. ನಾನು ಅನೇ. ಸೊ ಹೇಗಿದ್ರೆ ಎಲ್ಲರೂ, ನಾನು ಚೆನ್ನಾಗಿದ್ದೇನೆ, ನೀವು ಸಹ ಸೂಪರ್ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೇನೆ. ಸೊ ಇವಾಗ ಟಾಪಿಕ್ ಏನಂದರೆ, ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ ಅಂಡರ್ 25K. ಈಗ ನಿಮಗೆ ಗೊತ್ತಿರುವುದು 2022 ಆಯಿತಾ. ಸೊ ಈ ಸಾಲಿನಲ್ಲಿ ತುಂಬ ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ, ಅದರಲ್ಲೂ 25K ತುಂಬ ಲಾಂಚ್ ಆಗಿದೆ ಆಯಿತಾ. ಸೊ ಅದರಲ್ಲಿ ನಾನು ಟಾಪ್ 5 ಪರ್ಫೆಕ್ಟ್ ಬೆಸ್ಟ್ ಸ್ಮಾರ್ಟ್ ಫೋನ್ನ ಇಟ್ಕೊಂಡಿದ್ದೇನೆ, ತುಂಬ ರಿಸರ್ಚ್ ಮಾಡಿದ್ದೇನೆ ಆಯಿತಾ. ಸೊ ಆ ರಿಸರ್ಚ್ಗೋಸ್ಕರ ನೀವು ಒಂದು ಲೈಕನ್ನು ಮಾಡಬೇಕಾಯ್ತಾ. ಸೊ ನೀವು ಇಷ್ಟ ಅಂತ ನೀವು ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದು ಕಾಣ್ತಿರೋ ಬೆಲ್ ಐಕಾನ್ ಮಾಡ್ತಾ ಇರ್ತೀನಿ. ನಾನು ಇನ್ಸ್ಟಾಗ್ರಾಮ್ ಫೋನ್ ಮಾಡಿದರೆ ಈಗಲೇ ಫೋನ್ ಮಾಡಿ, ಲಿಂಕ್ ನಾ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್, ಫಸ್ಟ್ ಆಫ್ ಆಲ್ ನಿಮಗೆ ಈ ಮೂರು ಇದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬೇಕಂದರೆ ನೀವು ಈ ಸ್ಮಾರ್ಟ್ ಫೋನ್ನ ನೋಡ್ಬೋದು. ಅದು ಯಾವುದಂದರೆ ಕ್ಯಾಮ್ರಾ, ಡಿಸ್ಪ್ಲೇ, ಪರ್ಫಾರ್ಮೆನ್ಸ್. ಆ ಫೋನ್ ಯಾವುದಂದರೆ ಸ್ಯಾಮ್ಸಂಗ್ ಅವರ M52 5G ಸ್ಮಾರ್ಟ್ ಫೋನ್ ಆಯಿತಾ. ಸೊ ಇದು ಪರ್ಫಾರ್ಮೆನ್ಸ್ ವೈಸ್ ಹೋದರೆ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಅವರ 778G ಪ್ರೊಸೆಸರ್ ಬರ್ತಿದೆ ಆಯಿತಾ, ವಿಚ್ ಈಸ್ ಬ್ಯಾಟ್ರಿ ಅಂದರೆ ಬ್ಯಾಟ್ರಿ ಎಫಿಷಿಯನ್ಸಿಸ್ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತಾ, ಗೇಮಿಂಗ್ಗೋಸ್ಕರ ಇದು ಒಳ್ಳೆ ಇದು. ಹಾಗೆ ಇದರಲ್ಲಿ ನಿಮಗೆ 11.5G ಬ್ಯಾಂಡ್ ಸಿಗ್ತದೆ, ವಿಚ್ ಈಸ್ ಗುಡ್. ಅಂದರೆ ನಿಮಗೆ ನೆಕ್ಸ್ಟ್ ಇನ್ನೆರಡು ವರ್ಷ ಆಮೇಲೆ 5G ಬರ್ಬೋದೇನೋ, ಆವಾಗ ಇದು ಒಳ್ಳೆ ಇದು ಮಾಡ್ತದೆ ಆಯಿತಾ. ಸೊ ಇದರಲ್ಲಿ ನಿಮಗೆ ಡಿಸ್ಪ್ಲೇ ವೈಸ್ ಹೋದರೆ ಇದರಲ್ಲಿ ನಿಮಗೆ ಸ್ಯಾಮ್ಸಂಗ್ ಅವ್ರದ್ದೇ ಆಮೋಲೆಟ್ 120Hz ಇದು ಡಿಸ್ಪ್ಲೇ ಸಿಗ್ತಿದೆ ಆಯಿತಾ. ಐ ಥಿಂಕ್ ಇದು HD ಪ್ಯಾನಲ್ ಅನಿಸುತ್ತೆ, ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ 5000mAh ಇದು ಬ್ಯಾಟ್ರಿ ಸಿಗ್ತಿದೆ, 64MP ಇದು ಕ್ಯಾಮ್ರಾ ಸೆಟಪ್ ಸಿಗ್ತಿದೆ ಆಯಿತಾ. ಸೊ ಇದರ ಡ್ರಾಬ್ಯಾಕ್ ಏನಂದರೆ ಇದರಲ್ಲಿ ನಿಮಗೆ ಇದರ ಬ್ಯಾಕ್ ಅಂದರೆ ಬಿಲ್ಡಿಗೆ ಹೋದರೆ ಬ್ಯಾಕ್ ಇದೆ ಅಲ್ಲ, ಅದು ಪಾಲಿಕಾರ್ಬನೇಟ್ ಆಗಿದೆ. ಪಾಲಿಕಾರ್ಬನೇಟ್ ಅದು ನಿಮಗೆ ಚೀಪ್ ಕ್ವಾಲಿಟಿ ಆಗಿರೋ ಪಾಲಿಕಾರ್ಬನೇಟ್ ಅಂದರೆ ಪ್ಲಾಸ್ಟಿಕ್ ಆಯಿತಾ. ಸೊ ಇದು ನಿಮಗೆ ಬಿಲ್ಡ್ ಚೂರು ಅಡ್ಜಸ್ಟ್ ಮಾಡಿಕೊಂಡ್ರೆ ಈ ಫೋನ್ ಆಡ್ಬೋದು, ಅಥವಾ ಈ ಫೋನ್ ಜೊತೆ ಆರ್ಡರ್ ಮಾಡುವ ಜೊತೆಗೇ ಇದನ್ನ ನೀವು ಪರ್ಚೇಸ್ ಮಾಡಬೇಕಾಯ್ತಾ. ಸೊ ನೆಕ್ಸ್ಟ್ ಇದರಲ್ಲಿ 3.5mm ಜಾಕ್ ಇಲ್ಲ ಆಯಿತಾ, ಹೆಡ್ಫೋನ್ ಜಾಕ್ ಇಲ್ಲ. ಸೊ ಇದೊಂದು ಡ್ರಾಬ್ಯಾಕ್ ಅಂದರೆ 15W ಚಾರ್ಜರ್ ಸಿಕ್ಕಿದೆ, ಆದರೆ ಇದು ಫೋನ್ 25W ಸಪೋರ್ಟ್ ಮಾಡ್ತಿದೆ. ನೀವು ಸ್ಯಾಮ್ಸಂಗಲ್ಲಿ ನೋಡ್ಬೋದು 13,000 ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗ್ತದೆ 15W ಚಾರ್ಜರ್, ಆದರೆ ಫೋನ್ ಸಪೋರ್ಟ್ ಮಾಡೋದು 25W ಇದೆ ಆಯಿತಾ. ಸೊ ಇದು ಯಾಕಂದರೆ ಇದೊಂದು ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ, ಯಾಕಂದರೆ ಫೋನ್ ಕಮ್ಮಿಗೆ ಇದು ಮಾಡ್ತಿದಾರಲ್ಲ. ಸೊ ಅದಕ್ಕೆ ಅದನ್ನ ರಿಕವರ್ ಮಾಡಲಿಕ್ಕೆ ಹಿಂಗೆ ಈ ಥರ ಮಾಡಿ ಚಾರ್ಜರ್ನ ಸಪ್ರೇಟ್ 2,000 ಆ ಥರ ಪ್ರಾಫಿಟ್ ಮಾಡ್ಕೊತಾರೆ. ಸೊ ಇದರ ನೀವು ಪ್ರೈಸ್ ಹೋದರೆ ಇದು ಅಮೆಝಾನಲ್ಲಿ ನಿಮಗೆ 30,000 ಸಿಗ್ತಿದೆ, 30,000 ಸಿಕ್ಕಿದ್ರೆ ಇದು 25,000 ನೀವು ಅಲ್ಲಿ ಕರೆಕ್ಟು ನೋಡಿ, ಕೂಪನ್ ಅವೈಲೇಬಲ್ 5,000 ಅಂತ ಇದೆ ಆಯಿತಾ. ಸೊ ನಿಮಗೆ ಏನಾರ ಅದು ಕೂಪನ್ ಅಮೆಝಾನ್ ಅವ್ರ ಕಡೆಯಿಂದ ಆಯಿತಾ, ಅದನ್ನ ನೀವು ಟಿಕ್ ಮಾಡಿದ್ರೆ 5,000 ಅದು ಫ್ಲ್ಯಾಟ್ ಡಿಸ್ಕೌಂಟ್ ಸಿಗ್ತದೆ. ಸೊ ಇದು 25,000 ಅಂಡರೇ ಆಗ್ತದೆ. ಸೊ ಇದು ನಿಮಗೆ ಅಂದರೆ ಕ್ಯಾಮ್ರಾ, ಡಿಸ್ಪ್ಲೇ, ಪರ್ಫಾರ್ಮೆನ್ಸಲ್ಲಿ ಮೂರಲ್ಲಿ ನಿಮಗೆ ಬೆಸ್ಟ್ ಬೇಕಿದ್ರೆ ಈ ಫೋನ್ನ ನಾನು ಸಜೆಸ್ಟ್ ಮಾಡ್ತೇನೆ, ಗೇಮಿಂಗ್ ಸ್ಮಾರ್ಟ್ ಫೋನ್ ಆಯಿತಾ. ಸೊ ನಿಮಗೆ ಗೊತ್ತಿರ್ಬೋದು ಗೇಮಿಂಗ್ ಕ್ಯಾಟಗರಿ ತುಂಬ ಬೆಳೀತಿದೆ ಆಯಿತಾ, ಗೇಮಿಂಗ್ ಇಂಡಸ್ಟ್ರಿ ತುಂಬ ಬೆಳೀತಿದೆ, ಅದು PC ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಸೊ ಅದಕ್ಕೆ ಮೊಬೈಲಲ್ಲಿ ಯಾವುದು ಬೆಸ್ಟ್ ಅಂಡರ್ 25K ಗೇಮಿಂಗ್ ಸ್ಮಾರ್ಟ್ ಫೋನ್ ಅಂದರೆ ಅದು ಇದೆ, ಯಾವುದಂದರೆ ಐಕೂ ಅವರ Z5 5G ಆಯಿತಾ. ಸೊ ಇದೊಂದು 5G ಸ್ಮಾರ್ಟ್ ಫೋನ್ ಆಗಿದೆ ಆಯಿತಾ, ಈಗ ಯಾವುದೆಲ್ಲದು ಎಲ್ಲದೂ 5G ಸ್ಮಾರ್ಟ್ ಫೋನ್. ಸೊ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಅವರ 778G ಇದು ಪ್ರೊಸೆಸರ್ ಸಿಕ್ಕಿದೆ, UFS 3.1 ಎಂದು ಸ್ಟೋರೇಜ್ ಇದೆ, ಹಾಗೆ ಇದರಲ್ಲಿ ನಿಮಗೆ LPDDR5 ಇದು ರ್ಯಾಮ್ ಸಿಗ್ತಾ ಇದೆ ಆಯಿತಾ. ಇದು ಏನಂದರೆ ಒಳ್ಳೆಯ ಟೈಪ್ ಇದು ರ್ಯಾಮ್ ಮತ್ತು ಸ್ಟೋರೇಜ್. ಸೊ ಇದು ನಿಮ್ಮ ಪರ್ಫಾರ್ಮೆನ್ಸ್, ಗೇಮಿಂಗ್ ಪರ್ಫಾರ್ಮೆನ್ಸ್ ಇನ್ನೂ ಹೈ ಮಾಡ್ತದೆ ಆಯಿತಾ. ಸೊ ಇದರಲ್ಲಿ ನಿಮಗೆ 2-3 5G ಬ್ಯಾಂಡ್ಸ್ ಇದೆ ಆಯಿತಾ. ಇದೊಂದು ಡಿಸಗ್ರಿ ಆಯಿತು, ಯಾಕೆಂದರೆ ನಿಮಗೆ 5G ಬಂದಾಮೇಲೆ ಇದು ಪ್ರಾಕ್ಟಿಕಲ್ ಆಗಿ ಗೊತ್ತಾಗಿರ್ಬೋದು, ನಿಮಗೆ 5G ಅಷ್ಟೇನು ಬೇಕಾಗಿಲ್ಲ, ಗೇಮಿಂಗ್ ಬೇಕಂದರೆ ಇದನ್ನ ನೋಡ್ಬೋದು ಆಯಿತಾ. ಸೊ ಇದರಲ್ಲಿ ನಿಮಗೆ 5000mAh ಇದು ಮ್ಯಾಸಿವ್ ಬ್ಯಾಟ್ರಿ ಸಿಗ್ತಿದೆ ಆಯಿತಾ. ಸೊ ಅದ್ರ ಗ್ಯಾಲಕ್ಸಿ ಸ್ಯಾಮ್ಸಂಗ್ ಅವರಲ್ಲಿ ನಿಮಗೆ 5000mAh ಇದು 15W ಚಾರ್ಜರ್ ಸಿಕ್ತಿದೆ, ಆದರೆ ಇದು ಗೇಮಿಂಗ್ ಸ್ಮಾರ್ಟ್ ಫೋನ್ ಅಲ್ಲ. ಸೊ ಇದರಲ್ಲಿ ನಿಮಗೆ 44W ಇದು ಮ್ಯಾಸಿವ್ ಚಾರ್ಜರ್ ಸಿಗ್ತಿದೆ ಆಯಿತಾ. ಸೊ ಇದರ ಪ್ರೈಸಿಗೆ ಹೋದರೆ ಇದು ನಿಮಗೆ 24,000 ಸಿಕ್ತಿದೆ ಆಯಿತಾ, 23,990 ಪ್ರೈಸಿಗೆ ಸಿಕ್ತಿದೆ, ಆದರೆ ಇದರಲ್ಲಿ ನಿಮಗೆ ಅಮೆಝಾನಲ್ಲಿ ನಿಮಗೆ ಕೂಪನ್ ಸಿಗ್ತದೆ. ಅದು ಅಂದರೆ ಎಂಥ ಕಾರ್ಡ್ ಎಂತ ಬೇಕಂತಿಲ್ಲ, ಅದು ಟಿಕ್ ಮಾರ್ಕ್ ಹಾಕಿದರೆ ಆಯಿತು ನಿಮಗೆ.
2000 ರೂಪಾಯಿದು ಫ್ಲಾಟ್ ಡಿಸ್ಕೌಂಟ್ ಸಿಗ್ತಿದೆ ಅಂತ. ಸೊ ನಿಮಗೆ ಗೇಮಿಂಗ್ ಸ್ಮಾರ್ಟ್ಫೋನ್ ಬೇಕಂದರೆ ಅಂಡರ್ 25K ಅಲ್ಲಿ ಈ ಸ್ಮಾರ್ಟ್ಫೋನ ನಾನು ಸಜೆಸ್ಟ್ ಮಾಡ್ತೇನೆ. ನೆಕ್ಸ್ಟ್ ಸ್ಮಾರ್ಟ್ಫೋನ್ ಅಂದರೆ ಈ ಸ್ಮಾರ್ಟ್ಫೋನ್ ನಿಮಗೆ 27,000 ಅಂತ ಈಗ 23,000 ಸಿಗ್ತಿದೆ ಆಯಿತಾ. ಆ ಸ್ಮಾರ್ಟ್ಫೋನ್ ಯಾವುದಂದರೆ ರಿಯಲ್ಮಿ GT ಮಾಸ್ಟರ್ ಎಡಿಷನ್ ಆಯಿತಾ. ಸೊ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 778G ಪ್ರೊಸೆಸರ್ ಸಿಗ್ತಿದೆ ಆಯಿತಾ. ಸೊ ನೆಕ್ಸ್ಟ್ ಇದರಲ್ಲಿ 64 MP ಇದು ಪ್ರೈಮರಿ ಸೆನ್ಸರ್ ಇದೆ. ಹಾಗೆ ಇದರಲ್ಲಿ ಫ್ರಂಟ್ ಸೆಲ್ಫಿಯಲ್ಲಿ ನಿಮಗೆ 32 MP ಕ್ಯಾಮ್ರಾ ಸಿಗ್ತಿದೆ ಆಯಿತಾ. ಸೊ ಇದರಲ್ಲಿ ನಿಮಗೆ 65W ಇದು ಮ್ಯಾಸಿವ್ ಚಾರ್ಜರ್ ಸಿಗ್ತಿದೆ. ಇದರಲ್ಲಿ ಒಂದು ಡ್ರಾಬ್ಯಾಕ್ ಏನಂದರೆ ಅದು 4300 mAh ಇದು ಬ್ಯಾಟ್ರಿ ಸಿಗ್ತಿದೆ ಆಯಿತಾ. ಸೊ 4600 ಅಥವಾ 700 mAh ಇದ್ದಿದ್ದರೆ ಆಗ್ತಿದೆ. ಆದರೆ ಆಯ್ತು, ಅದು ಪ್ರೊಸೆಸರ್ ಸಹ ಒಳ್ಳೆ ಪವರ್ಫುಲ್ ಅಂದರೆ ಬ್ಯಾಟ್ರಿ ಅಷ್ಟು ಯೂಸ್ ಮಾಡೋಲ್ಲ. ಹಾಗೆ ಇದರಲ್ಲಿ ನಿಮಗೆ ಅಮೋಲೆಡ್ 120Hz ಡಿಸ್ಪ್ಲೇ ಇದೆ ಆಯಿತಾ. ಸೊ ಇದು ಸಹ ಆದರೆ ಅಮೋಲೆಡ್ ಆದರೆ ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದೆ, ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತದೆ. ಅದು 120Hz ಅಂದರೆ ಇನ್ನೂ ಕನ್ಸ್ಯೂಮ್ ಮಾಡ್ತದೆ ಆಯಿತಾ. ಸೊ 4300 mAh ಇದು ಬ್ಯಾಟ್ರಿ ಒಂಚೂರು ಕಮ್ಮಿ ಆಯಿತು. 4600 mAh ಬ್ಯಾಟ್ರಿ ಇದ್ದಿದ್ರೆ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಆದರೆ ಇದು ಪ್ರೈಸ್ ಹೋದರೆ 27,000 ಲಾಂಚ್ ಆಗಿದೆ ಆಯಿತಾ. ಆದರೆ ಈಗ ನಿಮಗೆ 23,000 ಸಿಗ್ತಿದೆ ಆಯಿತಾ. ಅದು ಇದು ಫ್ಲಿಪ್ಕಾರ್ಟಲ್ಲಿ ಸಿಗೋದು, ಇದೊಂದೇ ಫ್ಲಿಪ್ಕಾರ್ಟಲ್ಲಿ ಮಾತ್ರ ಇದು ಸಿಗೋದು ಆಯಿತಾ. ಸೊ ನಿಮಗೆ ಆಲ್ರೌಂಡರ್ ಅಂದರೆ ಎಲ್ಲ ಇರಬೇಕಂದ್ರೆ ಈ ಫೋನನ್ನು ನಾನು ಸಜೆಸ್ಟ್ ಮಾಡ್ತೇನೆ. ಬ್ಯಾಲೆನ್ಸ್ ಎಲ್ಲ ಕರೆಕ್ಟ್ ಇರಬೇಕು, ಆ ಕ್ಯಾಟಗರಿಯಲ್ಲಿ ನಿಮ್ಗೆ ಫೋನ್ ಬೇಕಂದರೆ ಈ ಫೋನನ್ನು ನೋಡ್ಬೇಕು. ಅಂದರೆ ಯಾವುದಂದರೆ ಶಾಮಿ ಅವರ 11 Lite 5G NE ಆಯಿತಾ. ಸೊ ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ ಅವರ 778G ಪ್ರೊಸೆಸರ್ ಸಿಗ್ತಿದೆ. ಹಾಗೆ ಇದರಲ್ಲಿ 12 bands ಇದೆ ಆಯಿತಾ, 5G bands ಇದೆ ಆಯಿತಾ. ಸೊ ಇದು ಸ್ಯಾಮ್ಸಂಗ್ಗಿಂತ ಒಳ್ಳೆ 5G ನೆಟ್ವರ್ಕ್ ಕೊಡ್ತದೆ ಅಂತ ಹೇಳಲಾಗುತ್ತಿದೆ. 5G ಬಂದಮೇ ನಮಗೆ ಗೊತ್ತಾಗೋದು ಇಂಡಿಯಾದಲ್ಲಿ ಆಯಿತಾ ಎಷ್ಟು ಒಳ್ಳೆ 5G ಮಾಡ್ತಿದೆ ಅಂತ, ಪ್ರೊಡ್ಯೂಸ್ ಮಾಡ್ತಿದೆ. ಕ್ಯಾಮ್ರಾ ಕ್ಯಾಮ್ರಾ ಸಹ ಒಳ್ಳೇದೈತೆ. ಇದು ಟ್ರಿಪಲ್ ಕ್ಯಾಮ್ರಾ ಇದೆ ಆಯಿತಾ, 64 MP ಇದು ಪ್ರೈಮರಿ ಕ್ಯಾಮ್ರಾ ಇದೆ ಪ್ರೈಮರಿ. ಸೊ ಇದು ಒಳ್ಳೆ ಫೋಟೋ ವಿಡಿಯೋ ಎಲ್ಲ ಪ್ರೊಡ್ಯೂಸ್ ಮಾಡ್ತಾಯಿದೆ ಆಯಿತಾ. ಸೊ ಕ್ಯಾಮ್ರಾದಲ್ಲಿ ಸಹ ಬೆಸ್ಟ್ ಅಂತ ಹೇಳ್ತೇನೆ. ಇದು ಸಹ ಆಯಿತು ನಿಮಗೆ 27,000 rupees ಸಿಗ್ತದೆ. ಆದರೆ ಇದರಲ್ಲಿ ನಿಮಗೆ 2,000 ಅಡಿಷ್ನಲ್ ಅಂತೆ ಅಮೆಝಾನಲ್ಲಿ ಕೂಪನ್ ಸಿಗ್ತಿದೆ, 2,000 ಫುಲ್ ಫ್ಲಾಟ್ ಡಿಸ್ಕೌಂಟ್ ಸಿಗ್ತಿದೆ ಆಯಿತಾ. ಸೊ ಆ ಕೂಪನಿಗೆ ಟಿಕ್ ಮಾಡಿದ್ರೆ ನಿಮಗೆ 2,000 rupees ಫ್ಲಾಟ್ ಡಿಸ್ಕೌಂಟ್ ಸಿಗ್ತಿದೆ ಆಯಿತಾ. ಸೊ ಇದು ಸಹ ಒಳ್ಳೆ ಫೋನ್ ಅಂತ ಹೇಳುತ್ತಿದ್ದೇನೆ. ಸೊ ನಿಮಗೆ ಒಂದು ಲೇಟೆಸ್ಟ್ ಸ್ಮಾರ್ಟ್ಫೋನ್ ಬೇಕಂದರೆ ಮೊನ್ನೆ ಅಂದರೆ 2 days ಹಿಂದೆ ಲಾಂಚ್ ಆಗೋ ಫೋನ್ ಬೇಕಂದರೆ ಈ ಫೋನನ್ನ ನೀವು ನೋಡ್ಬೋದು. ಅದು ಯಾವುದಂದರೆ ಶಾಮಿ ಅವರ 11i series ಆಯಿತಾ. ಇದು ಇನ್ನೂ ಸೇಲಿಗೆ ಹೋಗಿಲ್ಲ. ಸೊ ಆಯಿತಾ, ಇದರಲ್ಲಿ ನಿಮಗೆ ಮೀಡಿಯಾಟೆಕ್ ಡೈಮೆನ್ಸಿಟಿ ಅವರ 920 ಪ್ರೊಸೆಸರ್ ಸಿಗ್ತಿದೆ ಆಯಿತಾ. ಇದೊಂದೇ ಸ್ಮಾರ್ಟ್ಫೋನ್, ಇದರಲ್ಲಿ ಮೀಡಿಯಾಟೆಕ್ ಅವರ ಪ್ರೊಸೆಸರ್ ಇರೋದು. ಮೀಡಿಯಾಟೆಕ್ ಏನು ಹಿಂಗೆ ಅಂತಲ್ಲ, ಒಳ್ಳೆ ಸ್ನ್ಯಾಪ್ಡ್ರಾಗನ್ ಹಿಂಗೆ ಪಕ್ಕರ್ ಕೊಡೋಷ್ಟು ಇದೆ ಆಯಿತಾ. ಇದು ಡೈಮೆನ್ಸಿಟಿ ಸೀರೀಸ್ ಅಲ್ಲಿ ಆಯಿತಾ. ಸೊ ಇದರಲ್ಲಿ ನಿಮಗೆ ಎಲ್ಲ 5G 11 band 5G ಸಿಗ್ತಿದೆ. ಹಾಗೆ ಕ್ಯಾಮ್ರಾ ವಾಯ್ಸು ಸಹ ಇದು ತುಂಬ ಒಳ್ಳೇದಿರ್ತದೆ ಅಂತ ಹೇಳಲಾಗುತ್ತಿದೆ. ಇದು ಇನ್ನೂ ಸೇಲಿಗೆ ಹೋಗಲಿಲ್ಲ ಆಯಿತಾ. ಅಂದರೆ ಸೇಲಿಗಂದರೆ ಇನ್ನೂ ಫೋನ್ ರಿವ್ಯೂ ಮಾಡ್ತಾರೆ, ಅವರಿಗೂ ಇನ್ನೂ ಸಿಕ್ಕಿಲ್ಲ. ಸೊ ಆ ಫೋನ್ ರಿವ್ಯೂ ನೋಡಿ, ಅದೆಲ್ಲ ನೋಡಿ ಆಮೇಲೆ ನೀವು ಇದನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ದೇನೆ. ಇದನ್ನ ನಾನು ಅದೇ ಎಲ್ಲ ರಿವ್ಯೂ ಮಾಡಿ ಆಮೇಲೆ ಒಳ್ಳೆ ಫೋನ್ ಆದರೆ ನೀವು. ಸೊ ಫ್ರೆಂಡ್ಸ್, ನಾನು ಎಲ್ಲ ಸ್ಮಾರ್ಟ್ಫೋನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿದ್ದೆ. ಆದರೆ ಒಂದು ಬಿಟ್ಟು ಬೇರೆ ಸ್ಮಾರ್ಟ್ಫೋನ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಹಾಕಿದೆ. ಅದು ಯಾವುದಂದರೆ ಶಾಮಿ ಅವರ 11i ಆಯಿತಾ. ಇದು ಇನ್ನೂ ಸೇಲಿಗೆ ಹೋಗಿಲ್ಲ, ಅಂದರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಇನ್ನೂ ಅವೈಲೇಬಲ್ ಆಗಿಲ್ಲ. ಅವೈಲೇಬಲ್ ಆದಮೇಲೆ ನಾನು ಲಿಂಕ್ ನಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟಾದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. 250 subscribers ಏನೋ ತುಂಬ ಹತ್ತಿರ ಇದ್ದಾವೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮುಂದೆ ಬರುವ ವೀಡಿಯೋಸ್ನ ನೋಟಿಫಿಕೇಶನ್ ಬೇಕಂದರೆ ಆ ನೋಟಿಫಿಕೇಶನ್ ಬೆಲ್ಲನ್ನು ಒತ್ತಿ ಹಾಗೆ ಆಲ್ ಅಂತ ಆಪ್ಷನಿಗೆ ಹೋಗಿ ಆಯಿತಾ. ಸೊ ಟೇಕ್ ಕೇರ್, ಗುಡ್ ಬೈ.